ನೋಡ್ರಿ, ಇಂಟಗ್ರಲ್ ಆಫ್ ಡಿಎಕ್ಸ್ ಕ್ವಾಡ್ರೆಂಟ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನು ಲಾಗ್ ಆಫ್ ಅಂತ ಬರ್ಕೋಬೇಕು. ಇವೆರಡರೊಳಗೆ ಒಂದು ಕಾನ್ಸ್ಟಂಟ್ ಒಂದು ವೇರಿಯಬಲ್ ಇರುತ್ತೆ. ವೇರಿಯಬಲ್ನ ಸ್ಕ್ವೇರ್ ರೂಟ್ ತೆಗಿಬೇಕು, ಮೊದಲು ಪ್ಲಸ್ ಇರಬೇಕು, ಆಮೇಲೆ ಏನು ಕೊಟ್ಟಿರಲ್ಲಕ್ಕ ಅದನ್ನ ಬರಬೇಕು. ಅರ್ಥಾತ್ ಗಣಿತ ಆನ್ಸರ್ ಈ ಥರದ ಅರ್ಥದಲ್ಲ. ನಮಗೆ ಇದು ಈ ಥಿಯರಮ್ ಪ್ರೂವ್ ಮಾಡಬೇಕಾದಾಗ ನಮಗೆ ಸೀಕ್ವೆಂಟಿನ ಬೆಲೆನೂ ಬೇಕು, ಟ್ಯಾನಿನ ಬೆಲೆನೂ ಬೇಕು. ಯಾವುದು ಸೀಕ್ವೆಂಟ್ ಮತ್ತು ಟ್ಯಾನ್ ಇವೆರಡೂ ಬೆಲೆನೂ ಬೇಕು. ಅರ್ಥಾತ್ರ ಕನ್ಸಿಡರ್ ಒಂದು ಚಾಪ್ಟರ್ ಅಲ್ಲಿ ಬರ್ಕೊಂಡಿದೆ. ಕನ್ಸಿಡರ್ ಏನಂತಿದೆ, ಇಂಟಗ್ರಲ್ ಡಿ ಎಕ್ಸ್ ಕ್ವಾಡ್ರೆಂಟ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗೇನು ಮಾಡಿದ್ವಿ, ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಟೇಕ್ ಎಕ್ಸ್ ಇಸ್ ಕೊಟ್ಟು ಎ ಇಂಟು ಟ್ಯಾನ್ ಟಿ, ಹೌದಾ? ಡಿಫ್ರೆನ್ಷಿಯೇಟ್ ಮಾಡೋಣ, ಡಿ ಎಕ್ಸ್ ಬೈ ಡಿ ಟಿ ಅಂತ, ಎ ಇಂಟು ಟ್ಯಾನ್ ಟಿ ಇದೆ ಸೀಕ್ವೆನ್ಸ್ ಸ್ಕ್ವೇರ್ ಟಿ ಅಂತ. ಡಿ ಎಕ್ಸ್ ಅಂದ್ರೆ ಏನಾಯ್ತು, ಎ ಇಂಟು ಸೀಕ್ವೆನ್ಸ್ ಸ್ಕ್ವೇರ್ ಟಿ ಇಂಟು ಡಿ ಟಿ. ಅಲ್ಲಿ ಯಾವ ಬೆಲೆ ಬಂತು, ಡಿ ಎಕ್ಸ್ ಇನ್ ಬೆಲೆ ಬಂತು, ಹೌದಾ? ಇಲ್ಲಿ ಬರೋಣ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ, ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟಿ ಅಂತ. ಕರೆಕ್ಟ, ಇದು ರೂಟ್ ಆಫ್ ಎ ಸ್ಕ್ವೇರ್ ಹೊರತದ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟಿ. ಕರೆಕ್ಟ, ಅಂದರೆ ರೂಟ್ ಆಫ್ ಎ ಸ್ಕ್ವೇರ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟಿ ಅಂದ್ರೇನು, ಸೀಕ್ವೆನ್ಸ್ ಸ್ಕ್ವೇರ್ ಟಿ. ಅಂದ್ರೆ ಇದೇನಾಯ್ತು, ಇಲ್ಲಿಂದ ರೂಟ್ ಹೊರತಾಗ ಇಷ್ಟ ಆಯ್ತು, ಇಲ್ಲಿ ರೂಟ್ ಅಂತ ಹೊರತಾಗ ಇಷ್ಟ. ಕರೆಕ್ಟ, ಹಾಂ. ಇದು ಯಾವ ಬೆಲೆ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ನಾನು ಅವಾಗಲೇ ನಿಮಗೆ ಹೇಳಲ್ಲ, ಯಾವ್ದು ಬೆಲೆ ಬೇಕು, ಸೆಕೆಂಡ್ ಟಿ ಬೆಲೆನೂ ಬೇಕು, ಟ್ಯಾನ್ ಟಿ ಬೆಲೆನೂ ಬೇಕು, ಅಲ್ವಾ? ಇದನ್ನೇ ಬೆಳಗ್ಗೆ ಬೆಳಗ್ಗೆ ಬಟ್ಟೆ ಹೋಗಿ ಎಕ್ಸ್ ಇಟ್ಕೊಂಡು ಎ ಇಂಟು ಟ್ಯಾನ್ ಟಿ ಅಂತ, ಟ್ಯಾನ್ ಟಿ ಅಂತ, ಟ್ಯಾನ್ ಟಿ ಅಂತ ಎಕ್ಸ್ ಬೈ ಎ ಅಂತನ. ಹ್ಞೂ, ಇದು ಹೀಗೆ ಇಲ್ಲಿ ಬರೋಣ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದು ಕೊಟ್ಟು ಎರಡರಲ್ಲಿ ಎ ಇಂಟು ಸೀಕ್ವೆಂಟ್ ಟಿ, ಹೌದಾ? ಆಗ ಸೀಕ್ವೆಂಟ್ ಟಿ ಬೆಲೆ ಏನಾಗುತ್ತೆ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಇದಕ್ಕೂ ಬೇಕಾಗುತ್ತೆ ನೋಡು, ಇನ್ನೂ ಅಷ್ಟ ಈ ಕೆಳಗೆ ಈ ಕೆಳಗೆ ಬರ್ತಾವ. ಇಲ್ಲಿ ಬರೋಣ, ಡಿ ಎಕ್ಸ್ ಅಂದ್ರೆ ಏನಂತಿದೆ, ಎ ಸೀಕ್ವೆಂಟ್ ಸ್ಕ್ವೇರ್ ಟಿ ಡಿ ಟಿ. ಕರೆಕ್ಟಾ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಂತಿದೆ, ಎ ಸೀಕ್ವೆಂಟ್ ಟಿ ಟಿ. ಒಂದೇ ಒಂದೇ ಹೊತ್ತು, ಒನ್ ಸೀಕ್ವೆಂಟಿ ಒನ್ ಸೀಕ್ವೆಂಟಿ ಹೊತ್ತು, ಉಳಿದೇನು ಸೀಕ್ವೆಂಟ್ ಟಿ ಡಿ ಟಿ ಅಲ್ವಾ. ಸೀಕ್ವೆಂಟ್ ಎಕ್ಸ್ ಇಂಟಗ್ರೇಷನ್ ಏನು, ಲಾಗ್ ಆಫ್ ಸೀಕ್ವೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತ. ಕರೆಕ್ಟಾ, ಅಂದರೆ ಲಾಗ್ ಆಫ್ ಇಲ್ಲಿ ಸೀಕ್ವೆಂಟ್ ಟಿ ಪ್ಲಸ್ ಟ್ಯಾನ್ ಟಿ ಪ್ಲಸ್ ಸಿ. ಕರೆಕ್ಟಾ, ಅಂದರೆ ಇಸ್ ಈಕ್ವಲ್ ಟು ಲಾಗ್ ಆಫ್ ಸೀಕ್ವೆಂಟ್ ಟಿ ಅಂದ್ರೆ ಏನಂತಿದೆ, ಇಲ್ಲಿದೆ ಏನಂತಿದೆ, ಅದು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಇದೆ, ಹೌದಾ? ಆಮೇಲೆ ಮಧ್ಯ ಪ್ಲಸ್ ಇದೆ, ಟ್ಯಾನ್ ಟಿ ಇದೆ, ಟ್ಯಾನ್ ಟಿ ಏನಾಗುತ್ತೆ ಎಕ್ಸ್ ಬೈ ಎ ಅಂತಿದೆ. ಕರೆಕ್ಟಾ, ಪ್ಲಸ್ ಇಲ್ಲೇನು ಬರ್ತಿದ್ವಿ ನಾವು, ಕೆ ಅಂತ ಬರ್ತೀವಿ, ಏನು ಬರ್ತಿದ್ವಿ ಇಲ್ಲಿ ಕೆ ಅಂತ ಬರ್ತಿದ್ವಿ, ಇದನ್ನು ಕೆ ಅಂತ ಬರ್ತಿದ್ವಿ ಕಾನ್ಸ್ಟೆಂಟ್, ಗೊತ್ತಾ? ಇಲ್ಲಿ ನೋಡಿದ್ರೆ ಲಾಗ್ ನಮ್ಮ ಇವೆರಡಕ್ಕೂ ಎಲ್ ಸೇಮ್ ಏನು, ಎ ಹೊರತೆ ಎಲ್ ಸೇಮ್ ತೆಗಿ, ಓ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಪ್ಲಸ್ ಕೆ ಅಂತ. ಕರೆಕ್ಟಾ, ಇದು ಲಾಗ್ ನಮ್ಮ ನೋಡಿದ್ರೆ ಇದನ್ನ ಇವೆರಡನ್ನು ಉಲ್ಟ ಮಾಡ್ಬರ್ಬೋದಾ, ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಕೆ ಅಂತ, ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ ಲಾಗ್ ಎ
minus log b plus k n. ನೋಡು ಇಲ್ಲಿ x ಅನ್ನು ಇಲ್ಲವಲ್ಲ ಅದನ್ನ ಇದು ಕಾಣ್ತಿತ್ತು ಇದು ಕಾಣ್ತಿತ್ತು ಇವೆರಡನ್ನು ಸೇರಿಸ್ಬಿಟ್ಟು ಸಿ ಅಂತ ಬರ್ತೀನಿ ನಾನು. ನೋಡ್ರಿ ನಿಮ್ಮ ಹತ್ರ ಬಂತಲ್ವಾ ಥ್ಯಾಂಕ್ಸ್.